ಇದನ್ನು ಮಾಡಬೇಕಾದ್ರೆ ಕರ್ನಾಟಕದ ಕೊಡುಗೆ ಅಪಾರ ಇರಬೇಕಾಗತ್ತೆ. ಇವತ್ತು ಐ ಟಿ ಬಿ ಟಿ ಇರ್ಬೋದು, ಕರ್ನಾಟಕದ ಐ ಟಿ ಬಿ ಟಿ ಜಗತ್ತಿಗೆ ಎಲ್ಲವನ್ನು ಕೊಡುವಂಥ ಒಂದು ಕೇಂದ್ರವಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂಥದ್ದು ನೀವು ಕಂಡಿದ್ದೀರಿ. ಸನ್ಮಾನ್ಯ ಅಶ್ವತ್ಥ ನಾರಾಯಣರು ಹೇಳ್ತಾ ಇದ್ರು, ಸರ್ ಇವತ್ತು ದೇಶದ ಆ ಬೊಕ್ಕಸಕ್ಕೆ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕಲೆಕ್ಷನ್ ಮಾಡುವಂಥ ರಾಜ್ಯ ಅದು ಕರ್ನಾಟಕ, ಅದರಲ್ಲಿ ವಿಶೇಷವಾಗಿ ಬೆಂಗಳೂರು ಮುಂಚೂಣಿಯಲ್ಲಿರುವಂಥದ್ದು ಹತ್ತಿರ ಹತ್ತಿರ ಮುಂಬೈಗೆ ಸಮಾನಾಂತರವಾಗಿ ಇವತ್ತು ಯಾವುದಾದ್ರು ಒಂದು ಆ ಟ್ಯಾಕ್ಸ್ ಕಲೆಕ್ಷನ್ ಮಾಡಿ ಆರ್ಥಿಕ ಸಬಲೀಕರಣ ಮಾಡುವಂಥ ರಾಜ್ಯ ನಮ್ಮದು. ಆದ ಕಾರಣ ದೇಶ ಜಗತ್ತಿನ ಯಶಸ್ವಿ ಆರ್ಥಿಕ ರಾಷ್ಟ್ರ ಆಗಬೇಕು ಅಂತ ಹೇಳಿದರೆ ಕರ್ನಾಟಕ ರಾಜ್ಯ ಕೂಡ ತನ್ನ ಕೊಡುಗೆಗಳನ್ನು ಕೊಡುವಂಥ ಆ ಒಂದು ದಿನಗಳು ನಮ್ಮ ಮುಂದಿವೆ. ಅದನ್ನು ತಗೊಂಡು ನಾವು ಮುಂದೆ ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದು ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಜನವರಿ 22ನೇ ತಾರೀಕು ನಮ್ಮೆಲ್ಲರ ಇಡೀ ದೇಶದಲ್ಲ ಜಗತ್ತಿನ ಎಲ್ಲರ ಜನರ ಮನಸ್ಸಿನಲ್ಲಿರುವಂಥ ಆ ಶ್ರೀರಾಮನ ಆ ಅಯೋಧ್ಯೆಯ ಒಂದು ಪ್ರಸ್ಥಾಪನೆ ಎಲ್ಲ ಕಡೆಗಳಲ್ಲಿ ಇವತ್ತು ನಡೀತಾ ಇದೆ. ಎಲ್ಲ ಕಡೆಗಳಲ್ಲಿ ಕಾರ್ಯಕ್ರಮಗಳು ನಡೀತಾ ಇರುವಂಥದ್ದು ನಾವು ಕಂಡಿದ್ದರೆ ಒಂದು ಭಾವನಾತ್ಮಕವಾದಂಥ ಆ ಒಂದು ವ್ಯವಸ್ಥೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಾಗಿ ಅವ ಸಮಾಜಕ್ಕೆ ಶಕ್ತಿಯಾಗಿ ಅವ ವಿಚಾರಗಳನ್ನು ಕೊಡಬಲ್ಲವನಾಗಿ ಅವ ಒಬ್ಬ ದಾರ್ಶನಿಕನಾಗಿ ಹೇಗೆ ಇರಬಹುದು ಅಂತ ಹೇಳುವಂಥದ್ರ ಆಧಾರದಲ್ಲಿ ಇವತ್ತು ದೇಶದ ರಾಮ ಮಂದಿರದ ನಿರ್ಮಾಣ ಆಗಿದೆ. ನರೇಂದ್ರ ಮೋದಿಯವರೇ ಇದರ ನಾಯಕತ್ವ ತಗೊಂಡು ಆಗ್ತಾ ಇರುವಂಥದ್ದು, ಅವರೇ ಆ ಇಲ್ಲಿಯ ಉದ್ಘಾಟನೆಯನ್ನು ಮಾಡ್ತಾ ಇರುವಂಥದ್ದು ನಮಗೆಲ್ಲ ತುಂಬ ಸಂತೋಷ ಸಂಗತಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾಳೆ ದಿನವರೆಗೆ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಆ ಮಂತ್ರಾಕ್ಷತೆ ಕೊಡುವಂಥ ಕಾರ್ಯಕ್ರಮ ಪ್ರಾಯಶಃ ಆ ಮಂತ್ರಾಕ್ಷತೆ ವಿತರಣೆಯ ಸಂದರ್ಭದಲ್ಲಿ ಸೇರುವಂಥ ಎಲ್ಲ ಜನರು ಕೂಡ ಅವರು ಭಾರತೀಯ ಜನತಾ ಪಾರ್ಟಿಯ ನಮ್ಮ ನಾಯಕರುಗಳಿಗೆ ಆಶೀರ್ವಾದ ಮಾಡಲಿಕ್ಕಾಗಿ ಅಲ್ಲಿ ಬರುವಂಥ ಆ ಒಂದು ಸಂದರ್ಭವನ್ನು ನೀವೆಲ್ಲ ನಿರ್ಮಾಣ ಮಾಡಬೇಕು ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬೆಂಗಳೂರು ಉತ್ತರ ಜಿಲ್ಲೆ ಹೊಸತೆಯಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ರಚನೆ ಆದಂಥ ಜಿಲ್ಲೆ. ಕಳೆದ ಮೂರುವರೆ ವರ್ಷದಲ್ಲಿ ಈ ಜಿಲ್ಲೆ ಅದ್ಭುತವಾದಂಥ ಪಕ್ಷದ ಕೆಲಸ ಕಾರ್ಯಗಳನ್ನು ಮಾಡಿದೆ. ನಾನು ಸನ್ಮಾನ್ಯ ನಾರಾಯಣರು ನಮ್ಮ ಅಧ್ಯಕ್ಷರನ್ನು ಮತ್ತು ಅವರ ತಂಡವನ್ನು ನಿಜವಾಗಿ ಅಭಿನಂದಿಸ್ತೇನೆ. ನಾರಾಯಣರಿಗೆ ಇವತ್ತು ನನ್ನ ಹೃತ್ಪೂರ್ವಕ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ದೇಶದ ಪಕ್ಷದ ಯಾವುದೇ ಕಾರ್ಯಕ್ರಮಗಳು ಬರಲಿ ಅತ್ಯಂತ ಪ್ರಾಮಾಣಿಕವಾಗಿ ಎಲ್ಲರನ್ನ ಒಟ್ಟಿಗೆ ಸೇರಿಸಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ನಿಜ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಲ್ಲಲ್ಲಿ ಸಣ್ಣ ಪುಟ್ಟ ಗೊಂದಲಗಳು, ಗುಂಪುಗಾರಿಕೆಗಳು, ವಿಶ್ವಾಸದ ಕೊರತೆಗಳಿದ್ದದ್ದನ್ನು ನಾವು ಕಂಡಿದ್ದೇವೆ. ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ನಾವೆಲ್ಲ ಇಲ್ಲಿ ಬಂದಿರುವಂಥ ಒಂದು ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಲಿಕ್ಕೆ ನಮ್ಮ ಇಬ್ಬರು ನಾಯಕರಿಗೆ ನಾವು ಭರವಸೆಯನ್ನು ಕೊಡಬೇಕು. ಈ ಭಾಗದಲ್ಲಿದ್ದಂಥ ಸಣ್ಣ ಪುಟ್ಟ ಗೊಂದಲಗಳು, ಗುಂಪುಗಾರಿಕೆಗಳು, ಅವಿಶ್ವಾಸಗಳು ಇದನ್ನೆಲ್ಲ ಇಲ್ಲಿಂದ ಹೊರಗೆ ಹೋಗುವಾಗ ಇಲ್ಲೇ ಬಿಟ್ಟು ಹೋಗ್ತೇವೆ. ನಾವು ಮುಂದಕ್ಕೆ ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳುಗಳಾಗಿ ಕೆಲಸ ಮಾಡ್ತೇವೆ. ಇದಕ್ಕೆ ಯಾವುದೇ ಸಂಶಯ ಬೇಡ ವಿಜಯೇಂದ್ರ, ಈ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೇವೆ. ನಮ್ಮಲ್ಲಿ ಸಾಕಷ್ಟು ಬಲಿಷ್ಠವಾದಂಥ ವ್ಯವಸ್ಥೆ ಇದೆ. ನೀವು ನೋಡಿರ್ಬೋದು ಕರ್ನಾಟಕದಲ್ಲಿ ಹಿನ್ನಡೆ ಆಗಿರ್ಬೋದು, ಆದರೆ ಬೆಂಗಳೂರು ಉತ್ತರದಲ್ಲಿ ಕಳೆದ ಬಾರಿ ಇದ್ದಂಥ 4 ಶಾಸಕರನ್ನು ಇವತ್ತು 5 ಶಾಸಕರನ್ನಾಗಿ ಪರಿವರ್ತನೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ನೀವೆಲ್ಲ ಮಾಡಿದ್ದೀರಿ, ನಮ್ಮ ಶಕ್ತಿಯನ್ನು ತೋರಿಸಿದ್ದೀರಿ. ನಿಜ ಬ್ಯಾಟರಾಯನಪುರ ಮತ್ತು ಹೆಬ್ಬಾಳ ನಮ್ಮ ಸ್ವಯಂಕೃತ ಅಪರಾಧದಿಂದ ನಾವು ಸೋತಿದ್ದೇವೆ ಅಧ್ಯಕ್ಷರೇ. ಇದು ಬೇರೆಯವರಿಂದಾಗಿ ನಾವು ಸೋತಿರುವಂಥದ್ದಲ್ಲ, ನಮ್ಮೊಳಗಿರುವಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಗೊಂದಲಗಳು ಇದರಿಂದಾಗಿ 2 ಸ್ಥಾನಗಳನ್ನು ಕಳ್ಕೊಂಡಿದ್ದೇವೆ. ಇಲ್ಲೇ ಇದ್ರೆ ಬೆಂಗಳೂರು ಉತ್ತರ 8ರಲ್ಲಿ 7 ಸ್ಥಾನಗಳನ್ನು ಪಡ್ಕೊಳ್ಳುವಂಥ ಶಕ್ತಿಶಾಲಿಯಾದಂಥ ಒಂದು ಭಾಗ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ನಮ್ಮ ಅಶೋಕ್ ನಾರಾಯಣರು ಒಬ್ಬರೇ ಅವರು ಏಕೋಪಾಧ್ಯಾಯ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಾಗ ನಾವು ಲೋಕಸಭಾ ಚುನಾವಣೆಯನ್ನು ಎದುರಿಸಿ ಅತ್ಯಂತ ದೊಡ್ಡ ಅಂತರದಿಂದ ಗೆಲುವನ್ನು ಸಾಧಿಸುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ದೇವೆ. ಇವತ್ತು ಅದಕ್ಕೆ ಬಲ ಕೊಡುವಂಥ ಗೋಪಾಲಯ್ಯರು, ಬಸವರಾಜ ಬೊಮ್ಮಾಯಿಯವರು, ಸೋಮಶೇಖರ್ರವರು ಇವರೆಲ್ಲ ನಮ್ಮಲ್ಲಿ ನಮ್ಮ ದಂಡಯಾತ್ರೆಯ ಆ ನೇತಾರರಾಗಿರುವಂಥದ್ದು ನಮಗೆಲ್ಲ ಶಕ್ತಿ ಬಂದಿದೆ. ಸರ್, ನಿಮ್ಮ ಎಲ್ಲ ಕ್ಷೇತ್ರಗಳಲ್ಲಿ ನೀವು ಕೊಡುವಂಥ ಸಹಕಾರಗಳು ನಿಜವಾಗಿ ನಮ್ಮ ಎದುರಾಳಿಗಳು ಅವರು ತೃಣಕ್ಕೆ ಸಮಾನ. ಅವರು ಯಾವುದೇ ಸಂದರ್ಭದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಎದುರಿಸಲಿಕ್ಕೆ ಬೆಂಗಳೂರು ಉತ್ತರದಲ್ಲಿ ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದನ್ನು ತೋರಿಸ್ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದಾಗುತ್ತೆ.
ಈ ಭೂಮಿ ಮೇಲೆ ತನ್ನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೆ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ, ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ, ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.